ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಸುಪ್ರಸಿದ್ಧ ಪ್ರವಾಸಿ ತಾಣವಾದ ಮುರುಡೇಶ್ವರದಲ್ಲಿ ಗುರುವಾರ ಫ್ಲೋಟಿಂಗ್ ಬ್ರಿಡ್ಜ್ ಮತ್ತು ಪ್ಯಾರಾಸೆಲ್ಲಿಂಗ್ ಬೋಟ್ಗಳಿಗೆ ಚಾಲನೆ ನೀಡಲಾಯಿತು. ನೇತ್ರಾಣಿ ಅಡ್ವೆಂಚರ್ ಮಾಲೀಕರಾದ ಗಣೇಶ್ ಹರಿಕಾಂತ ಈ ಹೊಸ ಸಾಧನಗಳನ್ನು ಪರಿಚಯಿಸಿದ್ದು ಉಜಿರೆಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ರಿಬ್ಬನ್ ಕತ್ತರಿಸುವ ಮೂಲಕ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನು ಉದ್ಘಾಟಿಸಿದರು. ಈ ತೇಲುವ ಸೇತುವೆ 100 ಮೀಟರ್ ಉದ್ದವನ್ನು ಹೊಂದಿದ್ದು ಅಲೆಗಳ ಏರಿಳಿತಕ್ಕೆ ಹೊಯ್ದಾಡುವ ಈ ಬ್ರಿಡ್ಜ್ ಪ್ರವಾಸಿಗರಿಗೆ ಅನನ್ಯ ಅನುಭವ ನೀಡುವುದರಲ್ಲಿ ಎರಡು ಮಾತಿಲ್ಲ. ನಂತರ ಪ್ಯಾರಾಸೆಲ್ಲಿಂಗ್ ಬೋಟ್ನಲ್ಲಿ ನೇತ್ರಾಣಿಯವರೆಗೂ ಪ್ರಯಾಣ ಮಾಡುವುದರ ಮೂಲಕ ಪ್ಯಾರಾಸೆಲ್ಲಿಂಗ್ ಬೋಟ್ಗೆ ಚಾಲನೆ ನೀಡಿದರು. नित्यं सा पद्महस्ता मम ॐ अलिने तकोंडो ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮುರುಡೇಶ್ವರದ ನೇತ್ರಾಣಿ ಅಡ್ವೆಂಚರ್ಸ್ ಕಚೇರಿಯಲ್ಲಿ ಗಣೇಶ್ ಹರಿಕಾಂತ ದಂಪತಿಗಳು ಉದ್ಘಾಟನೆಗೆ ಆಗಮಿಸಿದ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಗಳ ಪಾದಪೂಜೆಯನ್ನು ನೆರವೇರಿಸಿದರು. ನಂತರ ಭಕ್ತರನ್ನು ಉದ್ದೇಶಿಸಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಇತ್ತೀಚಿನ ಕೆಲವೊಂದು ಸಮಯದಿಂದ ಗಣೇಶ್ ಕೂಡ ನಮ್ಮ ಚಾತುರ್ಮಾಸ ಇರ್ಬೋದು, ಹಿಮಾಲಯದ ಗಂಗಾರತಿ ಇರ್ಬೋದು, ಗಂಗಾ ದರ್ಶನ ಇರ್ಬೋದು, ನಮ್ಮ ಎಲ್ಲ ದೈವಿ ಕಾರ್ಯಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಿಗೆ ತೊಡಗಿಸಿಕೊಡ್ತಾ ಇದ್ದಾರೆ. ಮನುಷ್ಯನಲ್ಲಿ ಶಾಸ್ತ್ರಗಾರರು ಹೇಳ್ತಾರೆ, ಯವನ ಇದ್ದಾಗ, ಸಂಪತ್ತಿ ಇದ್ದಾಗ, ಕೀರ್ತಿ ಇದ್ದಾಗ ಭಗವಂತ ಬೇಡ, ದೇವರು ಬೇಡ, ಗುರುಗಳು ಬೇಡ ಎಂಬ ಭಾವನೆ ಬರ್ತದೆ ಅಂತೆ. ಆ ಯವನ ಇದ್ದಾಗ, ಸಂಪತ್ತು ಇದ್ದಾಗ, ಕೀರ್ತಿ ಇದ್ದಾಗ ಯಾರು ಗುರು ಹಿರಿಯರನ್ನು ಪ್ರೀತಿಸ್ತಾನೆ, ಯಾರು ಧರ್ಮವನ್ನು ಪ್ರೀತಿಸ್ತಾನೆ, ಯಾರು ಅಧ್ಯಾತ್ಮವನ್ನು ಪ್ರೀತಿಸ್ತಾನೆ, ಯಾರು ಸಂತರನ್ನು ಪ್ರೀತಿಸ್ತಾನೆ ಅಂತವನ ಗತಿ ಊರ್ಧ್ವಗತಿ ಉತ್ತುಂಗತಿಗೆ ಹೋಗುತ್ತೆ. ಶಾಸ್ತ್ರಗಳ ಉಲ್ಲೇಖವನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಸುಬ್ರಾಯ್ ನಾಯ್ಕ್, ಕೃಷ್ಣ ನಾಯ್ಕ್, ಈಶ್ವರ್ ನಾಯ್ಕ್ ಮತ್ತಿತರ ಗಣ್ಯಮಾನ್ಯರು ಭಾಗಿಯಾಗಿದ್ರು. ಭಾವನಾ ಟಿವಿಗಾಗಿ ಈಶ್ವರ್ ನಾಯ್ಕ್, ಭಟ್ಕಳ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಮುಗ್ವಾ, ತಾಲೂಕು ಹೊನ್ನಾವರ. 18/12/2023 ಚಂಪಾ ಷಷ್ಠಿ ಉತ್ಸವ. ಶ್ರೀ ಕ್ಷೇತ್ರದಲ್ಲಿ ದಿನಾಂಕ 18/12/2023 ಚಂಪಾ ಷಷ್ಠಿ ಉತ್ಸವ ನಡೆಯಲಿದ್ದು ಸರ್ವರಿಗೂ ಆದರದ ಸ್ವಾಗತ. ಬೆಳಗ್ಗೆ 7 ಗಂಟೆಯಿಂದ ದೇವಸ್ಥಾನದಲ್ಲಿ ಸೇವೆಗಳು ಪ್ರಾರಂಭಗೊಳ್ಳುತ್ತಿದ್ದು ಅರ್ಚನೆ, ಆರತಿ ಮುಂತಾದ ಸೇವೆಗಳು ನಡೆಯಲಿವೆ. ಬೆಳಗ್ಗೆ 8:30-12 ಗಂಟೆಯವರೆಗೆ ಅಭಿಷೇಕ ನಡೆಯಲಿದ್ದು ರಾತ್ರಿ 8:30ಕ್ಕೆ ಮಹಾಪೂಜೆ ನಡೆಯಲಿದೆ. ಮಹಾಪೂಜೆಯ ನಂತರ ಯಾವುದೇ ಸೇವೆಗಳು ನಡೆಯುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ವಿನಂತಿಸಿದ್ದಾರೆ.